ಅವರು ಪ್ರಾರಂಭ ಮಾಡಿದಾಗ ಹೇಳಿದರು, ನಾರದ ಭಕ್ತಿ ಸೂತ್ರದಲ್ಲಿ ಭಗವಂತನ ಭಗವಂತ ಏನು ಮಾಡ್ತಾನೆ ಅಂತ. ಭಗವಂತನ ಮೇಲೆ ಭಕ್ತಿ ಇದ್ದಾಗ ಒಬ್ಬ ಅತೀಂದ್ರಿಯ ಶಕ್ತಿಯುಳ್ಳ ಗುರುವನ್ನು ಕಳಿಸ್ಕೊಡ್ತಾರೆ ಅಂತ. ಅದಕ್ಕೆ ಏನು ಹೇಳ್ತಾರೆ, ಈಶ್ವರೋ ಗುರುರ್ ಆತ್ಮೇಯತಿ ಅಂತ. ಈಶ್ವರ ಗುರು ಆತ್ಮ, ಈಶ್ವರ ಗುರು ಆತ್ಮ, ಈ ಮೂರು ವ್ಯವಸ್ಥೆ ಅದು. ಈಶ್ವರ ಅಂದರೆ ಭಗವಂತ, ಆಯಿತಾ. ಆ ಭಗವಂತನ ಉಪಾಸನೆ ಮಾಡ್ತೇವೆ, ಆರಾಧನೆ ಮಾಡ್ತೇವೆ. ಭಗವಂತ ಎಲ್ಲಿದ್ದಾನೆ ಯಾರಿದ್ದಾನೆ ನಮ್ಗೆ ಗೊತ್ತಿಲ್ಲ. ಭಗವಂತನ ಬಗ್ಗೆ ಹೇಳಿದ್ದೇವೆ ಕೇಳಿದ್ದೇವೆ, ಅದು ನಮ್ಮ ಅನುಭವ ಅಲ್ಲ, ಅದು ಪರೋಕ್ಷ ಜ್ಞಾನ. ಎಲ್ಲ ಬೇರೆಯವರಿಂದ ಹೇಳಿದ್ದು, ಧರ್ಮದಲ್ಲಿ ಹೇಳಿದ್ದು ಕೇಳಿದ್ದೇವೆ, ಆಯಿತಾ. ಅಲ್ಲಿ ಏನು ಬೇಕು, ಶ್ರದ್ಧೆ ಬೇಕು, ಭಕ್ತಿ ಬೇಕು, ಭಗವಂತನ ಆರಾಧನೆ. ಭಗವಂತನ ಆರಾಧನೆಯಲ್ಲಿ ಭಗವಂತನಿಗೆ ನಿಮ್ಮ ಮೇಲೆ ಪ್ರೀತಿ ಬಂದರೆ ಅವರು ಭಗವಂತ ಒಬ್ಬ ಗುರುವನ್ನು ಕಳಿಸ್ತಾನೆ. ಭಗವಂತ ಗುರುವನ್ನು ಕಳಿಸ್ತಾರೆ, ಈಶ್ವರೋ ಗುರು. ಕಡೆಗೆ ಆ ಗುರು ಬಂದು ತಮ್ಮ ಬೋಧನೆಯ ಮೂಲಕ ನಿಮ್ಮ ಆತ್ಮವನ್ನು ತೋರಿಸ್ಕೊಡ್ತಾನೆ, ಆತ್ಮನಲ್ಲಿ ಭಗವಂತನ ತೋರಿಸ್ಕೊಡ್ತಾನೆ. ಮೊದಲು ಭಗವಂತ ಅಂದರೆ ಕಲ್ಪನೆ, ಗುರುವಿನ ರೂಪದಲ್ಲಿ ಭಗವಂತ ಬಂದಾಗ ಸಗುಣ, ಕಡೆಗೆ ಆತ್ಮರೂಪಿಯಲ್ಲಿ ಭಗವಂತನ ದರ್ಶನ, ಅದು ಮುಕ್ತಿ. ಇದು ಮೂರು ಹಂತಗಳು. ಇದು ಶ್ರೀರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ಭಾಳ ಸುಂದರವಾಗಿ ಬರ್ತದೆ. ಶ್ರೀರಾಮಕೃಷ್ಣ ಪರಮಹಂಸರು ಕಾಳಿಯ ಆರಾಧನೆ ಮಾಡ್ತಿದ್ರು, ತಾಯಿ ಅಂತ. ಎಷ್ಟು ಮಟ್ಟಿಗೆ ಅವ್ರಿಗೆ ಭಕ್ತಿ ಅಂದರೆ, ಆ ಕಾಳಿಗೆ ನೈವೇದ್ಯ ಕೊಟ್ಟರೆ ಆ ಕಾಳಿ ನೈವೇದ್ಯವನ್ನು ಸ್ವೀಕಾರ ಮಾಡ್ತಿದ್ಲು, ಅವ್ರ ಕಣ್ಣಿಗೆ ಕಾಣ್ತಾ ಇದ್ಲು, ಮಾತಾಡ್ತಿದ್ಲು ಕಾಳಿಯ ಭಗವಂತನ ಭಕ್ತಿ, ಅದು ಈಶ್ವರ. ಕಡೆಗೆ ಒಂದು ದಿವಸ ಗುರುವನ್ನು ಕಳಿಸ್ತಾಳೆ ಕಾಳಿ, ಗುರುವಿನ ಹೆಸರು ತೋತಾಪುರಿ ಅಂತ. ಗುರುವನ್ನು ಕಳಿಸ್ತಾಳೆ ತೋತಾಪುರಿ ಅಂತ. ತೋತಾಪುರಿ ಬಂದು ಶ್ರೀರಾಮಕೃಷ್ಣ ಪರಮಹಂಸರಿಗೆ ಆತ್ಮದಾನ ಹೇಳ್ಕೊಡ್ತಾನೆ, ಆತ್ಮದಾನ ಹೇಳ್ಕೊಡ್ತಾರೆ. ಏನು ಆತ್ಮದಾನ ಅದು? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ 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 ಅಂತ ಆತ್ಮಜ್ಞಾನ ಹೇಳ್ಕೊಟ್ರು. ಅಲ್ಲಿವರೆಗೆ ಭಕ್ತಿ, ಆಯಿತಾ. ಆ ಭಕ್ತಿಯಿಂದ ಕಾಳಿ ಮಾತೆಗೆ ಸಂತೋಷ ಆದಾಗ ಗುರುವಿನ ದರ್ಶನ. ಈಶ್ವರೋ ಗುರು, ಕಡೆಗೆ ಆತ್ಮ. ಆತ್ಮದರ್ಶನದಲ್ಲಿ ಮುಕ್ತಿ, ಭಕ್ತಿ, ಗುರುವಿನ ದರ್ಶನ, ಮುಕ್ತಿ. ಅತೀಂದ್ರಿಯ ಶಕ್ತಿ ಅಂತ ಹೇಳಿದ್ರು ಅವರು. ಅತೀಂದ್ರಿಯ ಅಂದರೆ ಸಾಮಾನ್ಯವಾಗಿ ಕೆಲವು ಅತೀಂದ್ರಿಯ ಶಕ್ತಿ ಅಂದರೆ ಪವಾಡಗಳು ಮಾಡ್ತಾರೆ, ಏನೋ ಮನಸ್ಸಿನಲ್ಲಿ ಯಾರ್ದು ಮನಸ್ಸಿನಲ್ಲಿ ಇದ್ದು ಓದೋದು, ಅಥವಾ ಸಿದ್ಧಿ ಮಾಡ್ಬೋದು. ಅದ್ಭುತವಾದ ಶಕ್ತಿ ಪವಾಡ, ಅದಕ್ಕೆ ಅತೀಂದ್ರಿಯ ಅಂತ ಹೇಳ್ತಾರೆ. ಆದರೆ ವೇದಾಂತದಲ್ಲಿ ಹೇಳುವ ಅತೀಂದ್ರಿಯ ಹಾಗಲ್ಲ. ಅತೀಂದ್ರಿಯದೆ ಆತ್ಮ ಅನ್ನೋದು ಇಂದ್ರಿಯಗಳಿಗೆ ಮೀರಿದ್ದು, ಮನಸ್ಸು ಬುದ್ಧಿ ದೇಹಗಳಿಗೆ ಮೀರಿದ್ದು ಆತ್ಮ. ಆ ಆತ್ಮನ ಜ್ಞಾನ, ಇಂದ್ರಿಯಗಳಿಗೆ ಮೀರಿದ ಆತ್ಮನ ಜ್ಞಾನವನ್ನು ಕೊಡಬೇಕು. ಹೇಗೆ ಕೊಡೋದು? ಇಂದ್ರಿಯಗಳಿಗೆ ತೋರಿಸ್ಲಿಕ್ಕಾಗೋದಿಲ್ಲ. ಆವಾಗೇನು ಮಾಡಬೇಕು? ಆ ಗುರು ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂದರೆ ತಾನು ಮೊದಲು ಜ್ಞಾನಿಯಾಗಿರಬೇಕು, ಆತ್ಮ ಅಂದರೆ ಅವನಿಗೆ ತಿಳಿದಿರಬೇಕು. ನಿಮಗೆ ಹೇಳ್ಕೊಳ್ಳಿ ಬರಬೇಕು ಅವರಿಗೆ. ಹೇಗೆ? ಉದಾಹರಣೆಗಳ ಮೂಲಕ, ಮತ್ತು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೊಟ್ಟು ನಿಮಗೆ ಆತ್ಮ ಬುದ್ಧಿ ಮನಸ್ಸುಗಳಿಗೆ ದಾಟಿದ್ದು ಅಂತ ತೋರಿಸ್ಕೊಳ್ಬೇಕು. ಅತೀಂದ್ರಿಯ ಸಾಮಾನ್ಯವಾಗಿ ಜನರಲ್ಲಿ ಅಂದರೆ ಗುರುಗಳಂದರೆ ಪವಾಡ ಮಾಡೋರು ಅಂತ ಬಂದುಬಿಟ್ಟಿದೆ. ಅದಲ್ಲ ಗುರುಗಳಂದರೆ, ಅತೀಂದ್ರಿಯ ಅದಲ್ಲ. ಅತೀಂದ್ರಿಯ ಅಂದರೆ ಇಂದ್ರಿಯಗಳಿಗೆ ಮೀರಿದ ಆತ್ಮನನ್ನು ತೋರಿಸ್ಕೊಳ್ಳೋ ಶಕ್ತಿ ಇರಬೇಕು. ಹೇಗೆ? ಶಬ್ದಗಳ ಮೂಲಕ ಮತ್ತು ಧ್ಯಾನದ ಮೂಲಕ. ಅದಕ್ಕೆ ಅತೀಂದ್ರಿಯ ಗುರು ಅಂತ ಹೇಳೋದು. ಹಾಗ್ಬಿಟ್ಟು ಈಶ್ವರ ಗುರು ಆತ್ಮೇತಿ, ಇದು ಮುಕ್ತಿಯ ಮಾರ್ಗ. ಮನಸ್ಸ ಹೀಗೆ ಮೂರು ಇದು ಮಾರ್ಗದಲ್ಲಿ ಹೋದಾಗ ಸಿಗ್ತದೆ. ಎಲ್ಲಿವರೆಗೆ ನಿಮಗೆ ಗುರುವಿನ ದರ್ಶನ ಆಗುವುದಿಲ್ಲ, ಸದ್ಗುರುವಿನ ದರ್ಶನ ಆಗುವುದಿಲ್ಲ, ಅಲ್ಲಿವರೆಗೆ ಮುಕ್ತಿಯ ಮಾರ್ಗ ತಗೊಳ್ಳಿ. ಯಾಕಂದರೆ ಆತ್ಮದ ಬಗ್ಗೆ ಕಲ್ಪನೆ ಬರಲ್ಲ. ಹಾಗಾಗಿ ಭಕ್ತಿ ನಿಮ್ಮ ಮನಸ್ಸನ್ನು ಪರಿಶುದ್ಧ ಮಾಡ್ತದೆ, ಜ್ಞಾನಕ್ಕೆ ಸಿದ್ಧ ಮಾಡ್ತದೆ. ನೀವು ಜ್ಞಾನಕ್ಕೆ ಪಕ್ವರಾದಾಗ ಗುರುಗಳು ಬರ್ತಾರೆ. ಆಮೇಲೆ ಗುರುಗಳು ಬಂದಾಗ ಗುರುಗಳು ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಹೇಳಿಬಿಟ್ಟು ಆ ನಿಮಗೆ ಆತ್ಮಜ್ಞಾನವನ್ನು ಹೇಳಿಕೊಟ್ಟಾಗ
ಓ ಭಗವಂತ ಅಂದರೆ ನನ್ನ ಆತ್ಮ ಅಂತ ಅರಿವು ಬರ್ತದೆ. ಇದು ಮುಕ್ತಿಯ ಮಾರ್ಗ. ಕ್ಲಿಯರ್? ಎನಿ ಪ್ರಶ್ನೆ? ಓಕೆ. ಅಷ್ಟೇ.